ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಮನೆಯಲ್ಲೇ ಮರಳ್ ಮರಳಾದ ತುಪ್ಪನ ಹೇಗೆ ಕಾಯಿಸ್ಬೋದು ಅಂತ ನೋಡೋಣ. ಅಂಗಡಿಯಲ್ಲಿ ಸಿಗೋ ತುಪ್ಪ ತುಂಬ ಆರ್ಟಿಫಿಷಿಯಲ್ ಆಗಿ ಫ್ಲೇವರ್ ಇರುತ್ತೆ, ಮತ್ತು ಅದರಲ್ಲಿ ತುಂಬ ಕಲಬೆರಕೆ ಆಗಿರುತ್ತೆ. ಹಾಗಾಗಿ ನಾವು ಇವತ್ತು ಮನೆಯಲ್ಲೇ ತುಪ್ಪ ಕಾಯಿಸೋದು ಹೇಗೆ ಅಂತ ನೋಡೋಣ. ನಾನು ಮೊದಲು ಏನು ಮಾಡ್ತಿದ್ದೆ ಅಂದರೆ, ಈ ಥರ ಮನೇಲಿ ಹಾಲು ಕಾಯಿಸಿದಾಗ ಕೆನೆ ಬರುತ್ತಲ್ವ, ಅದನ್ನೆಲ್ಲ ತೊಗೊಂಡು ಈ ಥರ ಒಂದು ಡಬ್ಬಿಲಿ ಹಾಕಿ ಡೀಪ್ ಫ್ರೀಸರಲ್ಲಿ ಇಡ್ತಿದ್ದೆ. ಇಟ್ಟು ಒಂದು ನೋಡಿ ಇಷ್ಟೆಲ್ಲ ಕಲೆಕ್ಟ್ ಆದಮೇಲೆ ಅದಕ್ಕೆ ನಾನು ಹೆಪ್ಪ ಹಾಕಿ ಮೊಸರು ಮಾಡಿ ಅದರಿಂದ ತುಪ್ಪ ಮಾಡ್ತಿದ್ದೆ. ಆದರೆ ಈ ಸಲ ನಾನು ಇದರಿಂದ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಂಗಡಿಯಿಂದ ಬೆಣ್ಣೆ ತಂದು ಅದರಿಂದ ತುಪ್ಪ ಹೇಗೆ ಕಾಯಿಸೋದು ಸಿಂಪಲ್ಲಾಗಿ ಅಂತ ನೋಡೋಣ. ಇದಕ್ಕೆ ಬೇಕಾದ ಸಾಮಗ್ರಿಗಳು ಏನು ಅಂದರೆ, ನೋಡಿ ಅರ್ಧ ಕೆ ಜಿ ಬೆಣ್ಣೆ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೆಣ್ಣೆ ಆದರೂ ಉಪಯೋಗಿಸ್ಬೋದು, ನಾನು ಇಲ್ಲಿ ನಂದಿನಿ ಉಪಯೋಗಿಸಿದ್ದೀನಿ. ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪು ಒಂದು ಗರಿ, ಮತ್ತು ಇದು ವಿಳ್ಯದೆಲೆ ಅರ್ಧ ತೊಟ್ಟಿನ ಸೈಡ್ ನಾವು ತೊಗೊಬೇಕು. ಕೆಲವರು ತೊಟ್ಟ ಹಾಕ್ತಾರೆ, ನಾನು ಬಟ್ ಅರ್ಧ ವಿಳ್ಯದೆಲೆನ ತೊಗೊಂಡಿದ್ದೀನಿ. ಮತ್ತು ನಾವಿಲ್ಲಿ ಒಂದು ಏಲಕ್ಕಿ ತೊಗೊಂಡಿದ್ದೀವಿ, ಅದನ್ನ ಕುಟ್ಟಿ ಇಟ್ಕೊಳ್ಬೇಕು. ಮತ್ತು ಎರಡು ಲವಂಗ ತೊಗೊಂಡಿದ್ದೀವಿ, ಮತ್ತು ಕಾಲು ಸ್ಪೂನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ಮತ್ತು ಅಲ್ಲಿ ಅರಿಶಿನ ಮತ್ತು ಕಲ್ಲುಪ್ಪು ತೊಗೊಂಡಿದ್ದೀನಿ. ಈಗ ನಾವು ವಿಳ್ಯದೆಲೆ ಏನಕ್ಕೆ ಹಾಕ್ತೀವಿ ಅಂದರೆ, ಇದು ತುಪ್ಪದಲ್ಲಿರೋ ಮಂದ ಕರಗಿಸುತ್ತೆ. ಅರಿಶಿನದಲ್ಲಿ ಗೊತ್ತಿರೋ ಹಾಗೆ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ, ಮತ್ತು ಇದು ಕಲರ್ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ ಕಲ್ಲುಪ್ಪು ಟೇಸ್ಟ್ಗೋಸ್ಕರ. ಮೆಂತ್ಯ ಬಂದು ಮೆಂತ್ಯ ಕರ್ಬೇವಿನ ಸೊಪ್ಪು ಏಲಕ್ಕಿ ಎಲ್ಲ ಫ್ಲೇವರ್ ಎನ್ಹ್ಯಾನ್ಸ್ ಮಾಡುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಅಂಟಿಸ್ಕೊಳ್ಳಿ. ಗ್ಯಾಸ್ ಅಂಟಿಸ್ಕೊಂಡು ಬೆಣ್ಣೆ ಒಂದು ಭಾಗ ಇದ್ದರೆ ಮೂರು ಪಟ್ಟು ಪಾತ್ರೆ ನಮ್ಮದು ದೊಡ್ಡದಾಗಿರಬೇಕು. ಅದು ಬಿಸಿ ಆದಮೇಲೆ ನಾವು ಅದಕ್ಕೆ ಬೆಣ್ಣೆನ ಸೇರಿಸ್ಕೊಬೇಕಾಗುತ್ತೆ. ಪಾತ್ರೆ ನೀವು ಆದಷ್ಟು ನೋಡಿ ದೊಡ್ಡದಾಗಿ ತೊಗೊಳ್ಳಿ. ಈಗ ನೋಡಿ ನಾನು ಅರ್ಧ ಕೆ ಜಿ ಬೆಣ್ಣೆ ತೋರಿಸಿದ್ನಲ್ಲ, ಅದನ್ನ ಹಾಕೊತಾ ಇದ್ದೀನಿ. ಅದು ಸ್ವಲ್ಪ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕರಗಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಾವು ತೋರಿಸೋ ಪದಾರ್ಥ ಎಲ್ಲ ಒಂದಾದಮೇಲೆ ಒಂದು ಹಾಕ್ಕೊಳ್ಳಿ. ಇದಕ್ಕೆ ನಾನು ಕಲ್ಲುಪ್ಪು ಹಾಕೊತ ಇದ್ದೀನಿ, ಮತ್ತು ಅರಿಶಿನ ಪುಡಿ. ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಏಲಕ್ಕಿನ ಜಸ್ಟ್ ಸ್ವಲ್ಪ ಓಪನ್ ಆಗೋ ಥರ ಕುಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಎರಡು ಲವಂಗ ಹಾಕೊತ ಇದ್ದೀನಿ, ಮತ್ತು ಮೆಂತ್ಯ ಕಾಳು ತೋರಿಸಿದ್ನಲ್ಲ ಅದನ್ನು ಕೂಡ ಹಾಕೊತ ಇದ್ದೀನಿ. ಮತ್ತು ಈಗ ವಿಳ್ಯದೆಲೆ ಅದನ್ನು ಕೂಡ ಹಾಕೊತ ಇದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಹಾಗೆ ಸೇರಿಸ್ಕೊಂಬಿಡಿ. ಇದು ಮಾಡಬೇಕಾದ್ರೆ ನೀವು ಯಾವುದಾದ್ರೂ ಸ್ಪೂನಾಗಿ ಸೌಟ್ ಹಾಕಿ ತಿರುಗಿಸ್ಬಾರ್ದು, ಅದು ಹಾಗೆ ಕರಗಕ್ಕೆ ಬಿಟ್ಬಿಡಿ. ಅದು ಮೀಡಿಯಮ್ ಉರಿಯಲ್ಲೇ ಇಡಬೇಕು, ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬಾರ್ದು. ನೋಡಿ ಈ ಥರ ಒಂದು ಹೋಲ್ಡರ್ ಇಟ್ಕೊಂಡು ಈ ಥರ ಅಲ್ಲಾಡಿಸ್ಬೇಕು ಅಷ್ಟೇ. ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ, ನೀವು ಜಾಗ ಬಿಟ್ಟು ಹೋಗಂಗಿಲ್ಲ ತುಪ್ಪ ಕಾಯಿಸ್ಬೇಕಾದ್ರೆ. ಈಗ ನೋಡಿ ಫುಲ್ಲು ತಳ ಬಿಟ್ಕೊಂಡಿದೆ, ಹಾಗಾಗಿ ನಾನು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ಪೂನ್ ಹಾಕ್ಬಾರ್ದು, ಫುಲ್ ಕರಗಿದ ಮೇಲೆ ಸ್ಪೂನ್ ಹಾಕಿ ಈ ಥರ ಸೈಡಲ್ಲೆಲ್ಲ ಅಂಟ್ಕೊಂಡಿರುತ್ತಲ್ವ ಅದನ್ನೆಲ್ಲ ಬಿಡಿಸ್ಕೊಬೇಕು. ತುಪ್ಪ ಕಾದಿದೆಯಾ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ, ಒಂದು ಕಪ್ಪಲ್ಲಿ ಸ್ವಲ್ಪ ನೀರಿಟ್ಕೊಂಡು ಅದಕ್ಕೆ ಕ್ಷಿಮಿಸಿ, ಕ್ಷಿಮಿಸಿದಾಗ ಅದು ಸೌಂಡ್ ಬರುತ್ತೆ ಪಟಪಟ ಅಂತ. ನೋಡಿ ಇನ್ನೂ ಆಗಿಲ್ಲ, ಇದು ಸ್ವಲ್ಪ ಕಡಿಮೆ ಸೌಂಡ್ ಬರ್ತಾ ಇದೆ. ಇನ್ನೊಂದು 5 ನಿಮಿಷ ಹಾಗೆ ಕುದಿಲಿ ಲೋ ಫ್ಲೇಮಲ್ಲಿ. ಈಗ ನೋಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾದಿದೆ, ನಾನು ಇನ್ನೊಂದು ಸತಿ ನೀರು ಹಾಕಿ ನೋಡ್ಕೊಬೇಕಾಗುತ್ತೆ. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ತುಪ್ಪ ಎಲ್ಲ ಮೇಲುಗಡೆ ಬಿಟ್ಟಿದೆ. ಈಗ ಇದು ಗ್ಯಾಸ್ ಆಫ್ ಮಾಡಿದ ಮೇಲೆ ಕೂಡ ಇದೇ ಥರನೇ ಮರಳಿ ಬರ್ತಾ ಇರುತ್ತೆ. ನೋಡಿ ಇವಾಗ ಹೇಗೆ ಇದು ಮರಳ್ತಾ ಇದೆ, ಮೇಲುಗಡೆ ಬರ್ತಾ ಇದೆ ಇದು. ಇವಾಗ ಒಂದು ಸತಿ ಚೆಕ್ ಮಾಡಿ ನೋಡೋಣ. ನಾನು ಮತ್ತೆ ಸ್ವಲ್ಪ ನೀರು ತೊಗೊಂಡು ಕ್ಷಿಮಿಸಿ ನೋಡ್ತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಬೆಣ್ಣೆ ಕಾದಿ ತುಪ್ಪ ಆಗಿದೆ ಅಲ್ವಾ, ಹಾಗಾಗಿ ಸೌಂಡು ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಅಂತ ಅರ್ಥ. ನೋಡಿ ಸೌಂಡ್ ಬರ್ತಾನೆ ಇದೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪ ಚೆನ್ನಾಗಿ ಕರಗಿ ಮೇಲೆ ಬಂದಿದೆ. ಈಗ ನಾವು ಸ್ಟೌವ್ ಆಫ್ ಮಾಡ್ಕೊಳ್ಳಿ. ತುಪ್ಪ ತಣ್ಣಗಾದಮೇಲೆ ನೀವೊಂದು ಸ್ಟೀಲ್ ಸ್ಟ್ರೈನರ್ ತೊಗೊಂಡು ಇದನ್ನು ಸೋಸ್ಕೊಬೇಕಾಗುತ್ತೆ. ಪ್ಲಾಸ್ಟಿಕ್ ತೊಗೊಂಡು ಸೋಸ್ಕೊಂಡ್ರೆ ಪ್ಲಾಸ್ಟಿಕ್ ಫುಲ್ಲು ಹೋಗ್ಬಿಡುತ್ತೆ, ಲೈಕ್ ಹಾಳಾಗುತ್ತೆ ಅದು. ಹಾಗಾಗಿ ಸ್ಟೀಲ್ದು ಸ್ಟ್ರೈನರ್ ತೊಗೊಂಡು ನೀವು ಎಲ್ಲ ಸೋಸಿಟ್ಕೊಳ್ಳಿ. ಇದು ಸೋಸಿದ ಮೇಲೆ ಬರುತ್ತಲ್ವ, ಅದೆಲ್ಲ ವೇಸ್ಟ್. ನೋಡಿ ಇದರಲ್ಲಿ ಸ್ವಲ್ಪ ಕಲಬೆರಕೆ ಆಗಿದೆ ಬೆಣ್ಣೆಯಲ್ಲಿ ಕೂಡ, ಹಾಗಾಗಿ ಅದೆಲ್ಲ ವೇಸ್ಟ್ ಆಗಿದೆ. ಸೊ ನಾನು ಮಾಡಿದ್ದು ಇವತ್ತು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮನೇಲಿ ಮಾಡಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ತುಪ್ಪ ತಿನ್ನಲ್ವೋ ಅವರು ಕೂಡ ತುಪ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಬೆಳಗ್ಗೆ ಇಟ್ಟ ಮೇಲೆ ನೋಡಿ ಹೇಗೆ ಮರಳುಗಟ್ಟಿದೆ ಅಂತ, ಈ ಥರ ಆಗಿರುತ್ತೆ. ಇನ್ನೂ ಸ್ವಲ್ಪ ಬಿಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದು 2-3 ತಿಂಗಳು ಹಾಗೆ ನಾವು ಇಡ್ಬೋದು, ಫ್ರಿಜ್ಜಲ್ಲೇನೂ ಇಡೋ ಅವಶ್ಯಕತೆ ಇರಲ್ಲ.
ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಒಂದ್ಸತಿ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಖಂಡಿತ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.